ಟಿವಿಗೆ ಸ್ವಾಗತ. ಇದು ಧಮನೀತರ ಧ್ವನಿ. ಮಹಿಳೆಯರ ಮೇಲೆ ದೌರ್ಜನ್ಯ ಖಂಡಿಸಿ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ದಲಿತ ಸೇನಾ ರಾಮ್ ವಿಲಾಸ್ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಲೈಂಗಿಕ ಕಿರುಕುಳ ಸಮಾಜದಲ್ಲಿ ಅನಿಷ್ಟ ಪದ್ಧತಿಯಾದ ಜಾತಿ ಆಚರಣೆ ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಬುಧವಾರ ಬೀದರ್ನಲ್ಲಿ ದಲಿತ ಸೇನಾ ರಾಮ್ ವಿಲಾಸ್ ಹಾಗೂ ಅಂಬೇಡ್ಕರ್ ಯುವಸೇನೆಯಿಂದ ಬೃಹನ್ನತ ಪ್ರತಿಭಟನೆ ನಡೆಯಿತು. ಅಂಬೇಡ್ಕರ್ ವೃತ್ತದಿಂದ ಶಿವಾಜಿ ವೃತ್ತದ ಕಚೇರಿ ತೆರಳಿ ಪ್ರತಿಭಟನಾಕಾರರು ಜಿಲ್ಲಾ ಆಡಳಿತ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸವಲತ್ತುಗಳು ಒದಗಿಸಬೇಕು, ಶಿಷ್ಯ ವೇತನ ಹೆಚ್ಚಳ ಮಾಡಬೇಕು, ಸುಮಾರು ವರ್ಷಗಳಿಂದ ಒಂದೇ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಾ ಭ್ರಷ್ಟಾಚಾರ ತೊಡಗಿರುವ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ತನಿಖೆ ನಡೆಸಿ ಕೂಡಲೇ ಅವರ ವರ್ಗಾವಣೆಗೊಳಿಸಬೇಕು. ಸರ್ಕಾರ ಶೀಘ್ರವೇ ಕ್ರಮ ಕೈಗೊಳ್ಳದೆ ಇದ್ದರೆ ಮುಂಬರುವ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ದಲಿತ ಸೇನಾ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಿರಾಟೆ, ಸುರೇಶ್ ಖಾಗ್ರಿ, ರಾಜ್ಕುಮಾರ್ ಗಂಗನಹಳ್ಳಿ, ಅಂಬಾದಾಸ್ ಸೋನಿ, ಅರವಿಂದ್ ದಯಾಳ್, ಗಂಗಮ್ಮ ಫುಲೆ, ಸುಧೀರ್ ಸಾಗರ್, ರಾಜ್ಕುಮಾರ್ ಸೊರಳಿ, ಕುಮಾರ್ ದೊಡ್ಡಮನಿ, ಲಕ್ಷ್ಮಣ ಚಕ್ರವರ್ತಿ, ಜ್ಞಾನೇಂದ್ರ ಕಟ್ಟಿಮನಿ, ಪ್ರಹ್ಲಾದ್ ಮಾಲಿಕ್, ಚಂದ್ರಕಾಂತ್ ಜಾಧವ್ ಹಲವಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.